ಹಾಯ್ ಫ್ರೆಂಡ್ಸ್, ಒನ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಶ್ರೀರಕ್ಷ ರಘುರಾಮ್. ಇರಾನ್ ಈಗ ಸೇಡಿಗೆ ಸೇಡನ್ನು ತೀರಿಸಿಕೊಳ್ಳಲು ಸಜ್ಜಾಗಿದೆ. ಇಸ್ರೇಲ್ ವಿರುದ್ಧ ಹೊಸ ಅಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ. ಇತ್ತೀಚೆಗೆ ಇರಾನ್ ನೆಲದಲ್ಲಿ ಹಮಾಸ್ ಮುಖ್ಯಸ್ಥನನ್ನು ಹತ್ಯೆ ಮಾಡಿರುವ ಆರೋಪ ಇಸ್ರೇಲ್ ವಿರುದ್ಧ ಕೇಳಿಬಂದಿತ್ತು. ಅನಂತರ ಇರಾನ್ ಮತ್ತಷ್ಟು ರೊಚ್ಚಿಗೆದ್ದು ನಿಂತಿದೆ. ಇದೇ ಕಾರಣಕ್ಕೆ ಇದೀಗ ರಿವೆಂಜ್ ತೆಗೆದುಕೊಳ್ಳಲು ಪರೋಕ್ಷವಾಗಿ ಇರಾನ್ ಮುಂದಾಗಿದ್ದು, ಇಸ್ರೇಲ್ ಸೈನಿಕರ ಮಾರಣ ಹೋಮ ಶುರುವಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸೇರಿದಂತೆ ಇಡೀ ಪ್ರಪಂಚಕ್ಕೆ ಅಗತ್ಯವಿರುವ ಶಕ್ತಿ ನೀಡುವಂತಹ ಮಧ್ಯ ಪ್ರಾಚ್ಯ ಈಗ ಹೊತ್ತಿ ಉರಿತಾ ಇದೆ. ಒಂದ್ಕಡೆ ಇಸ್ರೇಲ್ ಸೇನೆ ಇದೀಗ ಗಾಜಾಪಟ್ಟಿ ನಗರದ ಮೇಲೆ ದಾಳಿ ಮಾಡ್ತಾ ಇದೆ, ಮತ್ತೊಂದ್ಕಡೆ ಇರಾನ್ ಹಾಗೆ ಇಸ್ರೇಲ್ ಕೂಡ ಭೀಕರ ಯುದ್ಧಕ್ಕೆ ಸಿದ್ಧವಾದಂತೆ ಕಾಣ್ತಾ ಇದೆ. ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇರುವ ಲಕ್ಷಣ ಕಾಣಿಸ್ತಾ ಇದೆ. ಇಂತಹ ಸಮಯದಲ್ಲೇ ಇರಾನ್ ಇದೀಗ ತನ್ನ ಸೇಡನ ತೀರಿಸಿಕೊಳ್ಳಲು ಇಸ್ರೇಲ್ ಸೈನಿಕರನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಎಂಬ ಆರೋಪ ಕೇಳಿಬಂದಿದೆ. ಹಾಗಾದರೆ ಅಸಲಿಗೆ ಅಲ್ಲಿ ಆಗಿದ್ದೇನು ನೋಡೋಣ. ಇರಾನ್ ವಿರುದ್ಧ ಇಸ್ರೇಲ್ ಪದೇ ಪದೇ ದಾಳಿ ಮಾಡ್ತಾ ಇದೆ ಎಂಬ ಆರೋಪ ನಡುವೆಯೇ ಇದೀಗ ಹಿಜ್ಬುಲ್ಲಾ ಸಂಘಟನೆ ಮೂಲಕ ಇರಾನ್ ಸೇಡು ತೀರಿಸಿಕೊಳ್ಳಲು ಮುಂದಾಗಿದೆಯಾ ಎಂಬ ಅನುಮಾನ ಮೂಡಿದೆ. ಯಾಕಂದರೆ ಇದೀಗ ಇಸ್ರೇಲ್ ಸೈನಿಕರ ಮೇಲೆ ಇಸ್ರೇಲ್ನ ಸೇನೆ ವಿರುದ್ಧ ಹಿಜ್ಬುಲ್ಲಾ ಸಂಘಟನೆ ದಾಳಿ ಆರಂಭವನ್ನು ಮಾಡಿದ್ದು, ಈ ಮೂಲಕ ಹಮಾಸ್ನ ಮುಖ್ಯಸ್ಥ ಇಸ್ಮಾಯಿಲ್ ಹನಿಯೆ ಹತ್ಯೆಗೆ ರಿವೆಂಜ್ ತೆಗೆದುಕೊಳ್ತಾ ಇದೆ ಎಂಬ ಆರೋಪವೂ ಕೇಳಿಬಂದಿದೆ. ಇನ್ನು ಒಂದ್ಕಡೆ ಇರಾನ್ ಹಾಗೆ ಇಸ್ರೇಲ್ ನಡುವೆ ಬೆಂಕಿ ಹತ್ತಿಕೊಳ್ಳುವಂತಹ ಮೊದಲು ಇಸ್ರೇಲ್ ಮತ್ತು ಗಾಜಾ ಪಟ್ಟಿ ನಡುವೆ ನಡೀತಾ ಇರುವ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಅಮೆರಿಕ ಪ್ಲಾನ್ ಮಾಡ್ತಾ ಇದೆ. ಇಸ್ರೇಲ್ ಹಾಗೆ ಗಾಜಾ ನಡುವಿನ ಯುದ್ಧವನ್ನು ನಿಲ್ಲಿಸಿದ್ರೆ ಒಂದಷ್ಟು ಸಮಸ್ಯೆ ತಣ್ಣಗಾಗುತ್ತೆ. ಇದೇ ಕಾರಣಕ್ಕೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಆಂಟೋನಿ ಬ್ಲಿಂಕನ್ ಅವರು ಇಸ್ರೇಲ್ಗೆ ಪ್ರಯಾಣವನ್ನು ಬೆಳೆಸಿದ್ದು, ಅತ್ಯಂತ ಶೀಘ್ರದಲ್ಲಿಯೇ ಶಾಂತಿ ಮಾತುಕತೆ ನಡೆಸಿ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಎಲ್ಲಾ ರೀತಿಯ ಪ್ರಯತ್ನ ಆರಂಭಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಜಾಗತಿಕವಾಗಿ ಕೂಡ ಈ ಯುದ್ಧ ಭಾರಿ ದೊಡ್ಡ ಸಮಸ್ಯೆಗೆ ಕಾರಣವಾಗ್ತಾ ಇದೆ. ಹೀಗಾಗಿ ಇಸ್ರೇಲ್ ಹಾಗೆ ಗಾಜಾ ಯುದ್ಧಕ್ಕೆ ಬ್ರೇಕ್ ಹಾಕಿ ಶಾಂತಿ ಕಾಪಾಡಿದ್ರೆ ಸಮಸ್ಯೆ ಬಗೆಹರಿಯುತ್ತೆ ಎಂಬ ಚಿಂತನೆ ಇದೆ. ಹೀಗಾಗಿ ಅಮೆರಿಕ ಈ ವಿಚಾರದಲ್ಲಿ ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದೆ. ಆದರೆ ಯುದ್ಧವನ್ನು ನಿಲ್ಲಿಸಲಿಕ್ಕೆ ಇಸ್ರೇಲ್ ಮತ್ತು ಹಮಾಸ್ ಒಪ್ಪಿಕೊಳ್ತಾವ ಎಂಬ ಪ್ರಶ್ನೆ ಕೂಡ ಮೂಡಿದೆ. ಈ ಯುದ್ಧ ನಿಂತ ನಂತರ ಇಸ್ರೇಲ್ ಹಾಗೆ ಇರಾನ್ ನಡುವೆ ಯುದ್ಧ ಶುರುವಾದರೆ ಏನ್ ಕತೆ ಅನ್ನುವಂತಹ ಭಯ ಕೂಡ ಈಗ ಆವರಿಸ್ತಾ ಇದೆ. ಯುಕ್ರೇನ್ನ ಸೇನೆಯು ಅಂದಾಜು 10 ಕಿಲೋಮೀಟರ್ ರಷ್ಯದೊಳಗೆ ನುಸುಳಿ 1,000 ಕಿಲೋಮೀಟರ್ ಪ್ರದೇಶವನ್ನು ವಶಪಡಿಸಿಕೊಂಡಿದೆ. ಎರಡನೇ ಮಹಾಯುದ್ಧದ ನಂತರ ಮೊದಲ ಬಾರಿಗೆ ರಷ್ಯಾದ ಪ್ರದೇಶವು ಶತ್ರುಗಳ ವಶಕ್ಕೆ ಹೋಗಿದೆ. ಆದ್ದರಿಂದ ರಷ್ಯಾದ ಮಿಲಿಟರಿ ಒಂದು ರೀತಿಯಲ್ಲಿ ದೊಡ್ಡ ಒತ್ತಡದಲ್ಲಿದೆ ಮತ್ತು ಯುಕ್ರೇನ್ಗೆ ಪ್ರತ್ಯುತ್ತರವನ್ನು ನೀಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಪುಟಿನ್ ಬ್ರಿಟನ್ನ ಲಂಡನ್ ಮತ್ತು ಅಮೆರಿಕದ ನ್ಯೂಯಾರ್ಕ್ ಮೇಲೆ ಪರಮಾಣು ಬಾಂಬ್ ಹಾಕಬೇಕು ಎಂಬ ಬೇಡಿಕೆ ಈಗ ರಷ್ಯಾದಲ್ಲಿ ಜೋರಾಗ್ತಾ ಇದೆ. ರಷ್ಯಾದ ರಕ್ಷಣಾ ತಜ್ಞ ಸ್ಟಾನಿಸ್ಲಾವ್ ಕ್ರಾಪ್ನಿವ್ನಿಕ್ ಅವರು ಇತ್ತೀಚೆಗೆ ರಷ್ಯಾ ಈಗಾಗಲೇ ಉತ್ತರ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಷನ್ ನ್ಯಾಟೋದೊಂದಿಗೆ ಯುದ್ಧವನ್ನು ಮಾಡ್ತಾ ಇದೆ ಅಂತ ಹೇಳಿದರು. ಈಗ ಲಂಡನ್ ಮತ್ತು ನ್ಯೂಯಾರ್ಕ್ ಅಣುಬಾಂಬ್ ಹಾಕಿ ಸೇಡು ತೀರಿಸಿಕೊಳ್ಬೇಕು ಅಂತ ಹೇಳಿದರು. ಅಮೆರಿಕನ್ನರು ಪ್ರಾಣಿಗಳಾಗಿದ್ದಾರೆ, ವಿನಃ ಮನುಷ್ಯರಲ್ಲ ಅಂತಲೂ ಹೇಳಿದರು. ಇನ್ನು ಫೆಬ್ರವರಿ 2022 ಪ್ರಾರಂಭವಾದ ರಷ್ಯಾ ಯುಕ್ರೇನ್ ಯುದ್ಧ ಈಗ ಅಪಾಯಕಾರಿ ಹಂತವನ್ನು ತಲುಪಿದೆ. ಎರಡನೇ ಮಹಾಯುದ್ಧದ ನಂತರ ಯುರೋಪಿನ ಅತಿದೊಡ್ಡ ನಿರಾಶ್ರಿತರ ಬಿಕ್ಕಟ್ಟನ್ನು ಸೃಷ್ಟಿಸಿದೆ. ಅಮೆರಿಕ, ಬ್ರಿಟನ್ ಮೊದಲಾದ ನ್ಯಾಟೋ ರಾಷ್ಟ್ರಗಳು ರಷ್ಯಾ ವಿರುದ್ಧ ಹೋರಾಡಲಿಕ್ಕೆ ಯುಕ್ರೇನ್ಗೆ ದೊಡ್ಡ ಮೊತ್ತದ ಏನು ನೆರವನ್ನು ಕೂಡ ಕೊಡ್ತಾ ಇದ್ದಾರೆ. ಶಸ್ತ್ರಾಸ್ತ್ರ ಹಾಗೆ ಡಿಪ್ಲೊಮ್ಯಾಟಿಕ್ ನೆರವನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನು ಆಗಸ್ಟ್ 6 ಯುಕ್ರೇನಿಯನ್ ಸೈನ್ಯ ರಷ್ಯಾದ ಕುರ್ಸ್ಕ್ ಪ್ರದೇಶವನ್ನು ಆಕ್ರಮಿಸಿ 1,000 ಕಿಲೋಮೀಟರ್ ಪ್ರದೇಶವನ್ನು ವಶಪಡಿಸಿಕೊಳ್ತು. ಇನ್ನು ರಷ್ಯಾದ ಪರಮಾಣು ವಿದ್ಯುತ್ ಸ್ಥಾವರ ಕುರ್ಸ್ಕ್ ಪ್ರದೇಶದಲ್ಲಿದೆ. ಅಲ್ಲಿಂದ ಹೆಚ್ಚಿನ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆಯಾಗ್ತದೆ. ಯುಕ್ರೇನ್ ಸೇನೆಯು ಪರಮಾಣು ವಿದ್ಯುತ್ ಸ್ಥಾವರವನ್ನು ಗುರಿಯಾಗಿಸುತ್ತದೆ ಅಂತ ರಷ್ಯಾದ ವಿದೇಶಾಂಗ ಸಚಿವಾಲಯದ ವಕ್ತಾರ ಮಾರಿಯಾ ಜಕರೋವಾ ಆರೋಪಿಸಿದ್ದಾರೆ. ಇನ್ನು ಕ್ರಾಪ್ನಿವಿಕ್ ಈ ಅಪಾಯವನ್ನು ಮತ್ತೊಮ್ಮೆ ಹೇಳಿದ್ದು, ಕಿಯಾವ್ ನಗರವನ್ನು ಭೂಮಿಯ ನಕ್ಷೆಯಿಂದ ಅಳಿಸಿ ಹಾಕಬೇಕಾಗಿದೆ. ಯುಕ್ರೇನ್ ಕಾರ್ಯತಂತ್ರದ ಪರಮಾಣು ಶಸ್ತ್ರಾಸ್ತ್ರಗಳ ಮಿತಿಯನ್ನು ಮೀರಿದೆ. ಇದು ಮುಕ್ತ ಯುದ್ಧವಾಗಿದೆ ಮತ್ತು ಇದಕ್ಕೆ ಪ್ರತ್ಯುತ್ತರ ನೀಡಬೇಕು ಅಂತ ಹೇಳಿದರು. ಇನ್ನು ರಷ್ಯಾದ ಬಳಿ 5,580 ಪರಮಾಣು ಬಾಂಬ್ಗಳಿದ್ರೆ ಅಮೆರಿಕದ ಬಳಿ 5,444 ಇದೆ. ಸ್ನೇಹಿತರೆ, ಈ ರಷ್ಯಾ ಯುಕ್ರೇನ್ ಯುದ್ಧ ಇದೆಯಲ್ವಾ, ಇದು ಮುಗಿತಾನೇ ಇಲ್ಲ. ಒಂದು ರೀತಿಯಲ್ಲಿ ಎರಡೂ ದೇಶಕ್ಕೆ ಕೂಡ ಇದು ನಷ್ಟವನ್ನೇ ಉಂಟು ಮಾಡ್ತಾ ಇದೆ. ಇದರಿಂದ ದೇಶಕ್ಕೆ ಯಾವುದೇ ರೀತಿಯಲ್ಲಿ ಒಳ್ಳೆಯದಾಗ್ತಾ ಇಲ್ಲ. ಮಾತುಕತೆಯ ಮೂಲಕ ಅಥವಾ ವಿಶ್ವಸಂಸ್ಥೆ ಒಂದು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ಯುದ್ಧ ಆದಷ್ಟು ಬೇಗ ನಿಲ್ಲ ಅಲ್ವಾ, ನಿಲ್ಲುತ್ತೆ. ಆದರೆ ರಷ್ಯಾ ಕೂಡ ಹೇಳಿದ ಮಾತನ್ನು ಅಥವಾ ಒಂದು ರೀತಿಯಲ್ಲಿ ಅದೇ ತನ್ನದೇ ಆದ ದರ್ಪವನ್ನು ತೋರಿಸ್ತಾ ಇದೆ. ಹಾಗೆ ಈ ಕಡೆಯಿಂದ ಯುಕ್ರೇನ್ ಅಂತೂ ಅಮೇರಿಕಾ ಮುಂತಾದ ದೇಶಗಳ ನೆರವಿನಿಂದ ಅದಂತೂ ತುಂಬ ಹೆಚ್ಚಿಕೊಳ್ತಾನೇ ಇದೆ, ಅದಕ್ಕೆಲ್ಲ ಸಹಾಯಗಳು ಬರ್ತಾ ಇದೆ. ಆದರೆ ಯುಕ್ರೇನ್ ಮಾತ್ರ ಒಂದು ರೀತಿಯಲ್ಲಿ ಇನ್ನು ಯಾವತ್ತಿಗೂ ಸರಿಯೇ ಆಗದಂತಹ ಒಂದು ದೇಶವಾಗಿ ಹೋಗುತ್ತಾ,
ಅನ್ನುವಂತಹ ಒಂದು ಭಯ ಕೂಡ ಇದೆ. ಅಲ್ಲಿನ ಜನರ ಕತೆ ಏನು, ಅಲ್ಲಿನ ಒಂದು ಯುವಕ ಯುವತಿಯರ ಕತೆ ಏನು, ಅವರ ಭವಿಷ್ಯ ಯಾವ ರೀತಿ, ಇದೆಲ್ಲವನ್ನು ಯೋಚಿಸಿದ್ರೆ ಆ ದೇಶದ ಅಧ್ಯಕ್ಷ ಅಥವಾ ವೊಲೋಡಿಮಿರ್ ಜೆಲೆನ್ಸ್ಕಿ ಆದಷ್ಟು ಬೇಗ ಯುದ್ಧವನ್ನು ನಿಲ್ಲಿಸಬೇಕು. ಆದರೆ ಯಾವ ನಿರ್ಧಾರ ತೆಗೆದುಕೊಳ್ತಾರೆ, ಏನಾಗುತ್ತೆ ಗೊತ್ತಿಲ್ಲ. ನಿನ್ನ ಸ್ನೇಹಿತರೆ, ಯುದ್ಧ ನಿಲ್ಲಬೇಕು ಅನ್ನುವಂತಹ ಮಾತನ್ನು ಮಾಧ್ಯಮದವರಾಗಿರಬಹುದು, ಬೇರೆ ಬೇರೆ ದೇಶದವರಾಗಿರಬಹುದು, ಯುದ್ಧ ಪ್ರಾರಂಭವಾದಾಗಿನಿಂದ ಹೇಳ್ತಾ ಇದ್ದಾರೆ. ಆದರೆ ಯುದ್ಧ ಮಾತ್ರ ನಿಲ್ತಾ ಇಲ್ಲ. ಯುಕ್ರೇನ್ ಹಾಗೆ ರಷ್ಯಾ ಯುದ್ಧ ಘೋರವಾಗ್ತಾ ಇದ್ದು ಯಾವ ಕ್ಷಣದಲ್ಲಿ ಪರಿಸ್ಥಿತಿ ಏನಾಗುತ್ತೋ ಎಂಬ ವಾತಾವರಣ ನಿರ್ಮಾಣವಾಗಿದೆ. ಹೀಗಿದ್ದಾಗ ಪ್ರಧಾನಿ ಮೋದಿಯವರು ಮಹತ್ವದ ಚರ್ಚೆ ನಡೆಸಲು ಯುಕ್ರೇನ್ಗೆ ಭೇಟಿ ಕೊಡಲಿದ್ದು, ಯುಕ್ರೇನ್ ದೇಶದ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಜೊತೆಗೆ ಮಹತ್ವದ ಮಾತುಕತೆ ನಡೆಸಲು ಸಜ್ಜಾಗಿದ್ದಾರೆ. ಹಾಗಾದರೆ ಭಾರತ ಈ ರೀತಿ ಮಾತುಕತೆ ನಡೆಸೋದ್ರಿಂದ ರಷ್ಯಾ ಹಾಗೆ ಯುಕ್ರೇನ್ ನಡುವಿನ ಯುದ್ಧ ನಿಲ್ಲುತ್ತಾ ನೋಡೋಣ. ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ಶುರುವಾದ ನಂತರ ಜಗತ್ತಿನಲ್ಲಿ ನೆಮ್ಮದಿಯೇ ಇಲ್ಲ. ಯಾಕಂದರೆ ಎರಡೂ ದೇಶಗಳು ಕಿತ್ತಾಡ್ಲಿಕ್ಕೆ ಶುರು ಮಾಡಿದ ನಂತರ ಇಸ್ರೇಲ್ ಹಾಗೆ ಗಾಜಾ ನಡುವೆಯೂ ಗಲಾಟೆ ಆರಂಭ ಆಗಿದೆ. ಮತ್ತೊಂದು ಕಡೆ ಇರಾನ್ ಹಾಗೆ ಇಸ್ರೇಲ್ ನಡುವೆ ಕೂಡ ಯುದ್ಧ ನಡೆಯುತ್ತೆ ಎಂಬ ಭಯ ಆವರಿಸಿದೆ. ಇಷ್ಟೆಲ್ಲ ಸಾಲದು ಎಂಬಂತೆ ಜಗತ್ತಿನ ಹಲವು ಭೂ ವಿವಾದಗಳು ಕೂಡ ದೊಡ್ಡದಾಗ್ತಾ ಇವೆ. ಪರಿಸ್ಥಿತಿ ಹೀಗೆ ನಿಧಾನವಾಗಿ ಕೈಮೀರಿ ಹೋಗ್ತಾ ಇದೆ. ಇಂತಹ ಸಮಯದಲ್ಲೇ ಭಾರತ ಕೂಡ ರಷ್ಯಾ ಹಾಗೆ ಯುಕ್ರೇನ್ ಯುದ್ಧ ನಿಲ್ಲಿಸಲಿಕ್ಕೆ ಮಹತ್ವದ ಹೆಜ್ಜೆಯನ್ನು ಇಟ್ಟಂತೆ ಕಾಣ್ತಾ ಇದೆ. ಇನ್ನು ಭಾರತ ಜಗತ್ತಿನ ಪ್ರತಿಯೊಂದು ದೇಶದ ಜೊತೆಗೂ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದು, ಇದೇ ಕಾರಣಕ್ಕೆ ಭಾರತದ ಜೊತೆಗೆ ಬಹುತೇಕ ಎಲ್ಲ ದೇಶಗಳು ವ್ಯಾಪಾರ ಹಾಗೆ ಬೇರೆ ಬೇರೆ ಸಂಪರ್ಕವನ್ನು ಇಟ್ಕೊಂಡಿದೆ. ಆದರೆ ಈ ವಿಚಾರದಲ್ಲಿ ಯುಕ್ರೇನ್ ಮಾತ್ರ ರಷ್ಯಾ ವಿಷಯವನ್ನು ಪ್ರಸ್ತಾಪಿಸಿ ಕಿರಿಕ್ ಮಾಡ್ತಾ ಇತ್ತು. ಆದರೆ ಇದೀಗ ಎಲ್ಲ ಸಮಸ್ಯೆಗಳಿಗೆ ಒಂದು ಅಂತ್ಯವನ್ನು ಹಾಡುವ ಸಮಯ ಕೂಡ ಬಂದಾಗಿದೆ. ಆಗಸ್ಟ್ 23ರಂದು ಪ್ರಧಾನಿ ಮೋದಿಯವರು ಯುಕ್ರೇನ್ಗೆ ಭೇಟಿ ನೀಡಲಿದ್ದಾರೆ. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರು ಹಲವು ವಿಚಾರಗಳನ್ನು ಚರ್ಚೆ ಮಾಡ್ತಾರೆ. ಅದೇ ಸಮಯದಲ್ಲಿ ಯುಕ್ರೇನ್ ದೇಶದ ಅಧ್ಯಕ್ಷ ವೊಲೋಡಿಮಿರ್ ಜೆಲೆನ್ಸ್ಕಿ ಜೊತೆಗೆ ಯುದ್ಧವನ್ನು ನಿಲ್ಲಿಸುವ ಬಗ್ಗೆಯೂ ಚರ್ಚೆ ನಡೆಸುವಂತಹ ಸಾಧ್ಯತೆ ದಟ್ಟವಾಗಿದೆ. ಅಲ್ಲದೆ ಇದರ ಜೊತೆಯಲ್ಲಿ ಭಾರತ ಹಾಗೆ ಯುಕ್ರೇನ್ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿ ಬಗ್ಗೆಯೂ ಪ್ರಸ್ತಾಪ ಆಗಬಹುದು ಎಂಬ ನಿರೀಕ್ಷೆ ಇದೆ. ಕೆಲವು ದಿನಗಳ ಹಿಂದೆ ಪ್ರಧಾನಿ ಮೋದಿಯವರು ರಷ್ಯಾ ಪ್ರವಾಸವನ್ನು ಕೈಗೊಂಡ ವೇಳೆ ಯುಕ್ರೇನ್ ಅಧ್ಯಕ್ಷರು ಈ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಈಗ ಯುಕ್ರೇನ್ಗೆ ಖುದ್ದು ಭಾರತದ ಪ್ರಧಾನಿ ಮೋದಿಯವರು ವಿಸಿಟ್ ಕೊಡ್ತಾ ಇರೋದು ಭರ್ಜರಿ ಕುತೂಹಲವನ್ನು ಕೆರಳಿಸಿದೆ. ಹೀಗಾಗಿ ಮುಂದಿನ ಬೆಳವಣಿಗೆ ಬಗ್ಗೆ ಕಾದು ನೋಡಬೇಕಾಗಿದೆ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರುವಂತಹ ನಡುವೆಯೇ ಚಿಕಾಗೋದಲ್ಲಿ ನಡೆದಂತಹ ವಿದಾಯ ಭಾಷಣದಲ್ಲಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಿ ಅಂತ ಕಣ್ಣೀರು ಹಾಕಿದ ಘಟನೆ ನಡೆದಿದೆ. ಡೆಮೊಕ್ರೆಟಿಕ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಪರ ಪ್ರಚಾರದಲ್ಲಿ ಭಾಗಿಯಾಗಿ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು, ಹೀಗಾಗಿ ಕಮಲಾ ಹ್ಯಾರಿಸ್ ಅವರನ್ನು ಗೆಲ್ಲಿಸಿ ಅಂತ ಹೇಳಿದರು. ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಅವರು ಭಾವುಕರಾಗಿ ಕಣ್ಣೀರು ಹಾಕ್ತಾ ಇದ್ದಂತೆ ಸಮಾವೇಶದಲ್ಲಿ ನೆರೆದಿದ್ದಂತಹ ಸಾವಿರಾರು ಮಂದಿ ಡೆಮೊಕ್ರೆಟಿಕ್ಗಳು, ಅಭಿಮಾನಿಗಳು ಮತ್ತು ಸಾರ್ವಜನಿಕರು ಸುಮಾರು 4 ನಿಮಿಷಗಳ ಕಾಲ ಚಪ್ಪಾಳೆಯ ಸುರಿಮಳೆಯನ್ನು ಸುರಿಸಿ ಲವ್ ಯು ಜೋ ಅಂತ ಕೂಗಿ ಜೈಕಾರವನ್ನು ಹಾಕಿದಂತಹ ಘಟನೆ ನಡೆದಿದೆ. ಕಳೆದ 4 ವರ್ಷಗಳ ಅವಧಿಯಲ್ಲಿ ಅಮೆರಿಕದ ಅಧ್ಯಕ್ಷರಾಗಿ ಕೆಲಸ ಮಾಡುವ ಅವಕಾಶವನ್ನು ನೀಡಿದ್ದೀರಿ, ಇದಕ್ಕಾಗಿ ನಿಮಗೆ ಧನ್ಯವಾದ ಅನ್ನೋದನ್ನು ಇಷ್ಟು ಸಲ ಹೇಳಿದ್ರೂ ಸಾಕಾಗಲ್ಲ. ಸಿಕ್ಕ ಅವಕಾಶದಲ್ಲಿ ದೇಶದ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ ಅಂತಲೇ ಭಾವುಕರಾದರು. ಇನ್ನು ಈ ಬಾರಿಯ ಅಮೆರಿಕ ಚುನಾವಣೆ ಹಿಂದೆಂದಿಗಿಂತಲೂ ಹೆಚ್ಚು ಮಹತ್ವವನ್ನು ಪಡ್ಕೊಂಡಿದೆ. ಹೀಗಾಗಿ ಪ್ರಜಾಪ್ರಭುತ್ವವನ್ನು ಉಳಿಸಲಿಕ್ಕೆ ಮತವನ್ನು ಚಲಾಯಿಸಿ. ಡೆಮೊಕ್ರೆಟಿಕ್ ಪಕ್ಷದ ಅಧ್ಯಕ್ಷ ಅಭ್ಯರ್ಥಿ ಕಮಲಾ ಹ್ಯಾರಿಸ್ ಮತ್ತು ಉಪಾಧ್ಯಕ್ಷ ಅಭ್ಯರ್ಥಿ ಟಿಮ್ ವಾಲ್ಜ್ ಅವರನ್ನು ಆಯ್ಕೆ ಮಾಡಿ ಪ್ರಜಾಪ್ರಭುತ್ವ ಉಳಿಸಿ ಅಂತ ಮನವಿಯನ್ನು ಮಾಡಿದ್ದಾರೆ. Joe, thank you for your historic leadership, for your lifetime of service to our nation, and for all you will continue to do. We are forever grateful to you. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್, ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ. ಅಲ್ಲಿಯವರೆಗೂ ಧನ್ಯವಾದ.